ನನ್ನ ಒಂದಿಗೆ ಊರಿನಿಂದ ನಿನ್ನೆ ರಾತ್ರಿ ಗಡಿಬಿಡಿಯಲ್ಲಿ ಹೇಳಿದ್ರು, ನಾಳೆ ಸಾಯಂಕಾಲದೊಳಗೆ ಸೇರ್ಪಡೆ ಕಾರ್ಯಕ್ರಮ ಮಾಡೋಣ ಅಂತ. ತಕ್ಷಣ ಎಲ್ಲ ನನ್ನ ಸ್ನೇಹಿತರಿಗೆ ದೂರವಾಣಿ ಮುಖಾಂತರ ನಾನು ಮತ್ತೆ ನಮ್ಮ ಸ್ನೇಹಿತರನ್ನ ಸೇರಿ ಮಾಡಿದಾಗ ಇಷ್ಟೊಂದು ಜನ ಬಂದಿದ್ದೀರಿ, ಮತ್ತೆ ಜಾರ್ಜ್ ಅವರ ಕ್ಷೇತ್ರದ ಎಲ್ಲ ಬಂದವರಿಗೆ, ಬೆಂಗಳೂರಿನ ಸ್ನೇಹಿತರಿಗೂ ಮತ್ತೆ ಊರಿನವರು ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಅಧ್ಯಕ್ಷರುಗಳಾದ ಶ್ರೀನಿವಾಸ್ ಅವರು, ರೇವಣ್ಣ ಅವರು ಎದುರು ಕಾಣ್ತದೆ ಇಲ್ಲಿ, ಬಹಳ ಪ್ರಮುಖವಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು. ಅಂದು ಬೈ ಎಲೆಕ್ಷನ್ ಸೋತು ಸೋತು ಕೊನೆಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನನಗೆ ಅದಕ್ಕೆ ಹೇಳಿದೆ ನೀವು ಬರಬೇಕು ಅಂತ ಹೇಳಿದೆ. ಅವರ ನೇತೃತ್ವದಲ್ಲಿ ನಡೆದಂತದ್ದು. ಆದರೆ ಮಾನ್ಯ ಶಿವಕುಮಾರ್ ಅವರು ಅಲ್ಲಿ ಜವಾಬ್ದಾರಿಯನ್ನು ತಗೊಂಡು ಕೂತಿದ್ರು ಚಿಕ್ಕಮಗಳೂರಿನಲ್ಲಿ. ಇವೆಲ್ಲವೂ ಸಂದರ್ಭಗಳು ಕೂಡಿ ಬಂದಿದ್ದರಿಂದ ಗೆಲ್ಲಿಕ್ಕೆ ಒಂದು ಅವಕಾಶ ಇತ್ತು. ನಂತರ ಎಲ್ಲಾ ಚುನಾವಣೆಗಳನ್ನು ಗೆದ್ದಂಥದ್ದು ಸಿಹಿ ನೆನಪುಗಳು, ನಂತರದ ಕೆಲವು ಕಹಿ ನೆನಪುಗಳು ನಂತರದ ದಿನಗಳಲ್ಲಾಯಿತು. ಆದರೆ ಕಹಿ ನೆನಪುಗಳನ್ನು ಹಿಂದೆ ಬಿಟ್ಟು ಸಿಹಿ ನೆನಪುಗಳನ್ನು ತಗೊಂಡು ಮುಂದೆ ಹೋಗಬೇಕು ಅನ್ನೋದು ತೀರ್ಮಾನವನ್ನು ತಗೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಮುಂದೇನಾಗಬೇಕು ಅಂತ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಅನ್ನ ಏನು ಯೋಜನೆಯನ್ನ ಚುನಾವಣೆ ಪೂರ್ವದಲ್ಲಿ ತಾವು ಜನರಿಗೆ ಮುಟ್ಟಿಸಿದ್ರಿ, ರಾಜ್ಯದ ಎಲ್ಲಾ ಭಾಗದಲ್ಲಿ ಸ್ವಲ್ಪ ಮನೆ ಮನೆಗೆ ಮುಟ್ಟಿ ಎಲ್ಲರೂ ಮತ್ತೆ ಹಾಕಿದ್ರು. ನಮ್ಮ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಪಾಪ ಉದಯ್ ಕುಮಾರ್ ಶೆಟ್ರು, ಪ್ರಸಾದ್ ಕಾಂಚನ್ ಇಲ್ಲೇ ಇದ್ದಾರೆ, ಗೋಪಾಲ್ ಪೂಜಾರಿ ಅವರು, ವಿನಯ್ ಕುಮಾರ್ ಸೊರಕೆ ಅವರು, ಗೋಪಾಲ್ ಪೂಜಾ, ದಿನೇಶ್ ಹೆಗ್ಡೆ ಅವರು ಇಲ್ಲೇ ಬಂದಿದ್ದಾರೆ. ಅವರು ಸಹ ಅವರೆಲ್ಲ ಯಾಕಂದ್ರೆ ಸೋಲು ಒಂದು ಬಾರಿ ಆದದ್ದು ನಿಮಗೆಲ್ಲ, ನಾವು ಹಲವಾರು ಬಾರಿ ಸೋತು ಗೆದ್ದಿದ್ದೇವೆ. ಆದರೆ ಇಟ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್, ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ. ಈಗ ಏನ್ ಮಾಡಬೇಕು ಅಂದ್ರೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಏನಿದೆ ಅದನ್ನ ಪುನಃ ಮನೆ ಮನೆಗೆ ಹೋಗಿ ನೆನಪು ಮಾಡಿಕೊಡುವಂತ ಕೆಲಸ ನಿಮ್ಮ ಮುಖೇನ ಆಗಬೇಕಾಗ್ತದೆ. ನಮಗೆ ತಮ್ಮ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸು, ಈಗ ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷರಿದ್ದಾರೆ, ನಾಳೆ ಮುಖ್ಯಮಂತ್ರಿಗಳು ಉಡುಪಿಗೆ ಬರೋದ್ರಿಂದ ಉಡುಪಿಯ ಜಿಲ್ಲಾಧ್ಯಕ್ಷರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾಳೆ ನಾವು ಸರ್ ಬೆಳಿಗ್ಗೆ ಬೇಗ ಹೋಗಬೇಕಾಗ್ತದೆ. ಒಂದು ಗ್ಯಾರಂಟಿ ಸ್ಕೀಮ್ ಇದು. ನನ್ನೊಟ್ಟಿಗೆ ಇಲ್ಲಿ ಅನೇಕ ಮಂದಿ ಮೀನುಗಾರ ಮುಖಂಡರು ಯುವಕರೆಲ್ಲ ಬಂದಿದ್ದಾರೆ. ಹಿಂದೆ ಡೀಸೆಲ್ ಸಬ್ಸಿಡಿ ಸಿಗ್ತಾ ಇದ್ದದಂತೂ ಕೇವಲ 35 ಪೈಸೆ. ನಾನು ಸಿದ್ದರಾಮಯ್ಯನವರೊಟ್ಟಿಗೆ ಮಂತ್ರಿ ಆಗಿದ್ದೆ, ಮೀನುಗಾರಿಕಾ ಸಚಿವನಾಗಿದ್ದೆ. ಅದನ್ನ ತೆಗೆದು ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಅನ್ನು ಎಕ್ಸೆಂಪ್ಟ್ ಮಾಡಿ ಆ ಕಾಲದಲ್ಲಿ 7-8 ರೂಪಾಯಿ ಸಿಕ್ತು. ಅದರಿಂದಾಗಿ ಅನೇಕ ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಂದಿ ಮೀನುಗಾರರಿಗೆ ಬಹಳ ಸಹಾಯ ಆಯಿತು. ಅದರಲ್ಲಿ ಯಾಕಂದ್ರೆ ಮೀನುಗಾರಿಕೆಗೆ ಹೋಗ್ಲಿಕ್ಕೆ ಇರಲಿಲ್ಲ. ಅದರೊಟ್ಟಿಗೆ 5,000 ಮನೆಗಳನ್ನು ಒಂದೇ ಸಲ, ಅದರ ಮುಂಚೆ 200 ಮನೆ ಬರ್ತಾ ಇತ್ತು. ಆದರೆ ನಾವು ಪುನಃ ಪುನಃ ನೆನಪು ಮಾಡಿಕೊಡುವಂತ ಕೆಲಸ ಯಾಕೆ ಆಗಬೇಕಾಗ್ತದೆ ಅಂದ್ರೆ ಅಂದಿನ ಹಿರಿಯರು ಮಕ್ಕಳಿಗೆ ಹೇಳಿರ್ಲಿಕ್ಕಿಲ್ಲ ಹೇಗೆ ಸಿಕ್ತು ಅಂತ. ಅವ್ರಿಗೆ ಇಂದಿನ ಯುವಕರಿಗೆ ಅದು ಗೊತ್ತೇ ಇಲ್ಲ. ಅದನ್ನ ನೆನಪು ಮಾಡುವಂತ ಕೆಲಸ ನಮ್ಮಿಂದ ಸಾಧ್ಯ ಆದರೆ ಖಂಡಿತ ಇನ್ನೊಂದು ಬದಲಾವಣೆಯನ್ನ ಕರಾವಳಿಯಲ್ಲಿ ಮಲೆನಾಡಿನಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮ ಅನೇಕ ಸ್ನೇಹಿತರಲ್ಲಿ ಬಂದವರ ಹತ್ರ ಸಹ ಅವರ ಮುಖೇನ ನಾನು ಅವರ ಹೆಸರನ್ನು ಇವತ್ತು ಹೇಳಲಿಕ್ಕಾಗಲಿಲ್ಲ. ಆದರೆ ನಾನೇ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರೆಲ್ಲರನ್ನು ಕರೆದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರನ್ನು ಸೇರಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದ್ರೆ ಅವರಿದ್ರೆ ನಾವು ಅವರಿಂದ ನಾವೆಲ್ಲಿರ್ತೇವೆ.